ಗರ್ಭಿಣಿಯರಾದಾಗ ಸ್ತನದಲ್ಲಿ ನೋವು ಕಾಣಿಸ್ಕೊಂಡ್ರೆ ಹಾಗೆ ಸ್ತನದಲ್ಲಿ ಹಾಲೇನಾದರೂ ಸೋರಿಕೆ ಆಗ್ತಾ ಇದ್ದರೆ ಇದು ಏನಾದರೂ ತೊಂದರೆನಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ವಿವರಿಸ್ತಾ ಇದ್ದೀನಿ. ಎಷ್ಟೋ ಜನ ಗರ್ಭಿಣಿಯ ಸ್ತ್ರೀಯರಲ್ಲಿ ಈ ರೀತಿಯ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ವೇಣುಜ್ಯೋತಿ ಲಾಕ್ಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇದಾಗಿ ಗರ್ಭಿಣಿಯರಲ್ಲಿ ಎದೆಯಲ್ಲೇ ಹಾಲಿನ ಉತ್ಪತ್ತಿ ಯಾವಾಗ ಆಗುತ್ತೆ ಅಂತ ಅಂದರೆ ಅವರ 16ನೇ ವಾರದಿಂದ ಸ್ಟಾರ್ಟ್ ಆಗೋಕ್ಕೆ ಶುರುವಾಗುತ್ತೆ. ಅಂದರೆ ಫಸ್ಟ್ ಟ್ರೈಮೆಸ್ಟರ್ ಏನು 3 ತಿಂಗಳ ಏನಿದೆ ಅವರಿಗೆ ಕಂಪ್ಲೀಟ್ ಆದ ನಂತರ ಎದೆಯಲ್ಲಿ ಹಾಲಿನ ಉತ್ಪತ್ತಿ ಆಗೋಕ್ಕೆ ಶುರುವಾಗುತ್ತೆ. ಆದರೆ ಈ ಒಂದು ಸಂದರ್ಭದಲ್ಲಿ ನಿಧಾನಕ್ಕೆ ಅವರಿಗೆ ಎದೆ ನೋವು ಕೂಡ ಕಾಣಿಸ್ಕೊಳ್ಳುತ್ತೆ, ಅಂದರೆ ಸ್ತನಗಳ ನೋವು ಕಾಣಿಸ್ಕೊಳ್ಳುತ್ತೆ. ಇದು ಎಲ್ಲರಿಗೂ ಸರ್ವೇ ಸಾಮಾನ್ಯ, ಇದು ನೈಸರ್ಗಿಕವಾಗಿ ಇರುವಂಥದ್ದು, ಯಾವುದೇ ರೀತಿಯ ಗಾಬರಿ ಆತಂಕ ಬೇಡ. ಯಾಕಂದರೆ ಮಗುವಿಗೆ ಬೇಕಾದಂತಹ ಹಾಲಿನ ಉತ್ಪತ್ತಿ ಸೃಷ್ಟಿ ಯಾವ ರೀತಿಯಾಗಿ ಮಾಡಿದೆ ಅಂತ ಅಂದರೆ ಮಗು ಗರ್ಭದಲ್ಲಿ ಇರುವಾಗಲೇ ಅದು ಉತ್ಪಾದನೆ ಮಾಡೋಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಇದು ಒಂದು ನೈಸರ್ಗಿಕವಾದ ಪ್ರಕ್ರಿಯೆ ಆಗಿದೆ, ಯಾರೂ ಕೂಡ ಇದ್ರ ಬಗ್ಗೆ ಗಾಬರಿ ಆಗುವಂಥದ್ದು ಬೇಡ. ಮತ್ತು ಈ ಒಂದು ನೋವು ಕೆಲವೊಬ್ಬರಿಗೆ ತುಂಬ ಪೇಯ್ನ್ ಬರುತ್ತೆ, ಅಂದರೆ ಅವರಿಗೆ ಸಹಿಸ್ಕೊಳ್ಳಿಕ್ಕೆ ಆಗೋಲ್ಲ, ಅಷ್ಟೊಂದು ನೋವು ಬರುತ್ತೆ. ಸ್ನಾನ ಮಾಡುವಾಗ, ಸೋಪ್ ಹಚ್ಕೊಳ್ಳುವಾಗ, ಅಥವಾ ಎಲ್ಲಾದರೂ ಜಸ್ಟ್ ಕೈ ತಾಗಿದ್ರೂ ಕೂಡ ಸಖತ್ ನೋವು ಅಂತ ಅನಿಸ್ತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಗರ್ಭಿಣಿಯರಿಗೆ ಭಯ ಆಗ್ಬೋದು. ಖಂಡಿತವಾಗ್ಲೂ ಭಯ ಪಡಬೇಡಿ, ಇದು ಕಾಮನ್ ವಿಷಯ ಆಗಿದೆ. ಹಾಗೆ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ, ಈ ನೋವನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತ ಅಂದರೆ ಏನು ಮಾಡಬೇಕು ಅನ್ನೋದನ್ನು ಮುಂದೆ ಹೇಳ್ತೀನಿ. ಅದರ ಜೊತೆಗೆ ಎದೆಯಲ್ಲಿ ಹಾಲಿನ ಸೋರಿಕೆ ಆಗ್ತಾ ಇದ್ದರೆ ಅದು ಕೂಡ ಇದು ಒಂದು ಕಾಮನ್, ಅಂದರೆ ಸರ್ವೇ ಸಾಮಾನ್ಯವಾದದ್ದು. ಇದಕ್ಕೂ ಕೂಡ ನೀವು ಯಾರೂ ಕೂಡ ಭಯ ಪಟ್ಕೊಳ್ಳೋದು ಬೇಡ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಪುಣ್ಯ ಮಾಡಿದ್ದೀರಾ ಅಂತಲೇ ಅಂದ್ಕೋಬೇಕು. ಎಷ್ಟೋ ಜನ ತಾಯಂದರಿಗೆ ಮಗು ಹುಟ್ಟಾದ ಮೇಲೆ ಎದೆಯಲ್ಲಿ ಹಾಲಿಲ್ಲ ಅಂತ ಕೊರಗ್ತಾರೆ, ಅಥವಾ ಹಾಲು ಉತ್ಪಾದನೆ ಕಡಿಮೆ ಇದೆ, ನನ್ನ ಮಗುಗೆ ಹಾಲು ಸಾಕಾಗ್ತಿಲ್ಲ ಅಂತ ಕೂಡ ಎಷ್ಟೋ ಜನ ತಾಯಂದರು ಕೊರಗ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ನಿಮಗೆ ಈ ರೀತಿ ಲಕ್ಷಣ ಕಂಡುಬಂತು ಅಂತ ಅಂದರೆ ತುಂಬಾ ಖುಷಿಪಡಿ, ನಿಮ್ಮ ಮಗು ಹೊಟ್ಟೆ ತುಂಬ ಹಾಲು ಕುಡಿಯುತ್ತೆ, ಆರೋಗ್ಯವಾಗಿ ಬೆಳೆಯುತ್ತೆ ಅನ್ನೋದೇ ಇದರ ಅರ್ಥ. ಹಾಗಾಗಿ ಈ ರೀತಿಯ ಒಂದು ಲಕ್ಷಣ ನಿಮ್ಮಲ್ಲಿ ಕಂಡುಬಂದರೆ ಯಾವುದೇ ರೀತಿಯ ಭಯ ಬೇಡ. ಆದರೆ ನಿಮಗೆ ಸ್ವಲ್ಪ ತ್ರಾಸು ಅಂದರೆ ಹಿಂಸೆ ಅಂತ ಅನ್ನಿಸ್ಬೋದು, ಇದು ಎಲ್ಲ ತಾಯಂದರು ಅನುಭವಿಸ್ಲೇಬೇಕಾಗತ್ತೆ. ಕೆಲವೊಂದು ತಾಯಂದರಲ್ಲಿ ಜಾಸ್ತಿಯಾಗಿ ಇರುತ್ತೆ ಈ ನೋವುಗಳು, ಕೆಲವೊಬ್ಬರಿಗೆ ಇದು ಇರೋದಿಲ್ಲ ಅಷ್ಟೇ. ಹಾಗೆ ಇನ್ನೂ ಕೆಲವೊಂದು ಗರ್ಭಿಣಿಯರಿಗೆ ಈ ರೀತಿಯ ಎದೆಯಲ್ಲಿ ನೋವು ಕಾಣಿಸ್ಕೊಳ್ಳದೇ ಇರಬಹುದು, ಅಥವಾ ಎದೆ ಹಾಲು ಸೋರಿಕೆ ಆಗದೇ ಇರಬಹುದು. ಅವರು ಭಯ ಪಡೋ ಅಗತ್ಯ ಇಲ್ಲ, ಯಾಕಂದರೆ ಅವರಿಗೆ ಮಗು ಹುಟ್ಟಾದಮೇಲೆ ನೈಸರ್ಗಿಕವಾಗಿ ಎದೆ ಹಾಲು ಖಂಡಿತವಾಗ್ಲೂ ಮಗುಗೆ ಸಿಗುತ್ತೆ, ಇದ್ರ ಬಗ್ಗೆ ಯಾರೂ ಚಿಂತೆ ಮಾಡ್ಕೊಳ್ಳೋದು ಬೇಡ. ಆದರೆ ನೀವು ಗರ್ಭಿಣಿ ಇರುವಾಗ ಸಾಕಷ್ಟು ಹಾಲಿರ್ಬೋದು, ಸೊಪ್ಪು, ಹಣ್ಣು, ತರಕಾರಿ ಈ ರೀತಿಯಾದಂತಹ ಆಹಾರ ಪದಾರ್ಥಗಳನ್ನು ತೊಗೊಳ್ಳಿ. ಒಮ್ಮೆ ತೊಗೊಂಡ್ರೂ ಕೂಡ ನನಗೆ ಎದೆಯಲ್ಲಿ ಹಾಲು ಏನೂ ಕಾಣಿಸ್ತಾ ಇಲ್ಲ, ಎದೆ ನೋವು ಕಾಣಿಸ್ಕೊಳ್ತಿಲ್ಲ ಅಂತ ಅಂದರೆ ಯಾರೂ ಭಯ ಪಡೋ ಅಗತ್ಯ ಏನೂ ಇಲ್ಲ. ಇದಕ್ಕೆ ಖಂಡಿತವಾಗ್ಲೂ ನಿಮ್ಮ ಮಗುಗೆ ಮಗು ಹುಟ್ಟಾದ ನಂತರ ಫಸ್ಟು ಒಂದು ಕೂಡಲೇ ಅವ್ರು ಕುಡಿಸ್ತಾರೆ, 2 ತಾಸಿನ ನಂತರ ನರ್ಸಸ್ ಇದ್ದರೆ ಅವರ ಹೆಲ್ಪ್ ತೊಗೊಂಡು ಕುಡಿಸ್ಬೋದು, ಅಥವಾ ನಿಮಗೆ ಸಾಧ್ಯ ಆಯಿತು ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು ನಿಮ್ಮ ಜೊತೆ ಇರ್ತಾರೆ ಅವ್ರ ಸಹಾಯದಿಂದ ಮಗುವಿಗೆ ಹಾಲನ್ನು ಕುಡಿಸೋಕೆ ಆಗುತ್ತೆ. ಅಂದರೆ ಮೊದಲು ನಿಮಗೆ ಹಾಲು ಅಷ್ಟೊಂದು ಗೊತ್ತಾಗಲ್ಲ, ಒಂದು ಚಿಕ್ಕ ಸ್ವಲ್ಪ 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 ನೀರು ರೀತಿಯಾಗಿರುತ್ತೆ, ಒಂದು ಸ್ವಲ್ಪ ಸ್ವಲ್ಪ ಮಗು ಸಕ್ ಮಾಡುತ್ತೆ, ಅದೇ ಅಮೃತವಾದಂತಹದ್ದು. ಸೊ ಇದ್ರ ಬಗ್ಗೆ ಯಾರೂ ಟೆನ್ಷನ್ ಮಾಡ್ಕೊಳ್ಬೇಡ. ಆಮೇಲೆ ಎದೆ ಹಾಲಿನ ಉತ್ಪತ್ತಿ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಎಷ್ಟು ಯಾವ ರೀತಿ ಅಂತಂದರೆ ಮಗು ಹೇಗೆ ಸಕ್ ಮಾಡುತ್ತೆ ಅಂದರೆ ಮಗು ಕುಡಿಬೇಕು, ಅದು ಮಗು ಕುಡಿತಾ ಹೋದಂಗೂ ನಿಮಗೆ ಎದೆಯಲ್ಲಿ ಹಾಲು ಜಾಸ್ತಿ ಆಗುತ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ಗರ್ಭಿಣಿ ಮಹಿಳೆಯರಲ್ಲಿ ಎದೆ ನೋವು ಕಾಣಿಸ್ಕೊಳ್ಳಿಲ್ಲ, ಎದೆ ಹಾಲು ಸೋರಿಕೆ ಆಗ್ತಾ ಇಲ್ಲ ಅಂತ ಅಂದರೆ ಅವರು ಕೂಡ ಭಯ ಪಟ್ಕೊಳ್ಳೋ ಅಗತ್ಯ ಇಲ್ಲ. ಇನ್ನು ಈ ರೀತಿ ಎದೆ ನೋವು ಬಂತು ಅಂತ ಅಂದರೆ ಯಾವ ರೀತಿಯಾಗಿ ನಾವು ಅದನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈಗ ಹೇಳ್ತೀನಿ. ಸ್ವಲ್ಪ ಬಿಸಿ ನೀರನ್ನು ಮಾಡ್ಕೊಳ್ಳಿ ಉಗುರು ಬೆಚ್ಚಿಗೆ, ಅಂದರೆ ತಡ್ಕೊಳ್ಳುವಷ್ಟು, ಶಾಖ ತಡ್ಕೊಳ್ಳುವಷ್ಟು ಸಾಕಾಗುವಷ್ಟು ನೀರನ್ನು ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ, ಅದಕ್ಕೆ 1 ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಂಡು ಕಾಟನ್ ಬಟ್ಟೆ ತಗೊಂಡು ಅದರಿಂದ ಶಾಖವನ್ನು ಕೊಟ್ಕೋಬಹುದು. ಇದೇ ಪ್ರೊಸೆಸ್ ಅಂದರೆ ನಿಮಗೆ ಇದೇ ರೀತಿಯ ಹಾಟ್ ಬ್ಯಾಗ್ಗಳು ಅಂತ ಮೆಡಿಕಲಲ್ಲಿ ಸಿಗುತ್ತೆ, ಅದರ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಓಕೆ ನಾವು ತರಿಸ್ಕೋತೀವಿ ಅಂತ ಅಂದರೆ ನೀವು ಅದನ್ನು ಕೂಡ ತರಿಸ್ಕೊಂಡು ಅದರಿಂದ ಕೂಡ ಶಾಖ ಕೊಟ್ಕೊಳ್ಬಹುದು. ಹಾಗೆ ಈ ನೋವು ಎಲ್ಲಿ ತನಕ ಇರಬಹುದು, ಈ ರೀತಿಯಾಗಿ ನೀವು ಮಾಡಿದ್ರೂ ಕೂಡ ಅದು ಒಂದೇ ದಿನಕ್ಕೆ ಕಡಿಮೆ ಆಗೋದಿಲ್ಲ,
3-4 ದಿನ ಇರಬಹುದು 15 ದಿನ ಕೂಡ ಇರಬಹುದು ಓಕೆನಾ ಬಟ್ ನೀವು ಈ ರೀತಿ ಶಾಖ ತಕೊಳ್ಳೋದ್ರಿಂದ ಸ್ನಾನ ಮಾಡುವಾಗ ಬಿಸಿ ಬಿಸಿ ನೀರನ್ನ ಅಂದ್ರೆ ತುಂಬಾ ಕುದಿಯೋದಲ್ಲ ಹದವಾಗಿ ಬಿಸಿ ನೀರನ್ನ ಆ ಒಂದು ಭಾಗಕ್ಕೆ ನೀವು ತಂಬಿಗೆ ಏನಿರುತ್ತಲ್ವಾ ಅದರಲ್ಲಿ ಹುಯಿಕೋಬೇಕು ಆಗ ನಿಮಗೆ ಸ್ವಲ್ಪ ರಿಲೀಫ್ ಆಗುತ್ತೆ ಮತ್ತೆ ಸ್ತನಗಳಿಗೆಲ್ಲ ಚೆನ್ನಾಗಿ ನೀವು ಶಾಖ ಕೊಟ್ಕೊಳ್ಳಿ ಏನು ಆಗೋದಿಲ್ಲ ಇದು ಕಡಿಮೆ ಆಗ್ತಾ ಬರುತ್ತೆ ಅಟ್ ಲೀಸ್ಟ್ 3 ದಿನನಾದರೂ ಬೇಕೇ ಬೇಕು ಈ ರೀತಿ ಆದಾಗ ಕಡಿಮೆ ಆಗೋಕೆ ಹಾಗಾಗಿ ಈ ರೀತಿಯ ನೋವುಗಳೆಲ್ಲ ಸರ್ವೇ ಸಾಮಾನ್ಯವಾದದ್ದು ಯಾವುದೇ ಕಾರಣಕ್ಕೂ ಎದೆ ಹಾಲು ಬಂತು ಅಂತ ಕೂಡನು ಭಯ ಪಡೋದು ಬೇಡ ಎದೆ ಹಾಲು ಬರಲಿಲ್ಲ ಅಂತ ಅಂದ್ರೂ ಕೂಡ ಯಾವುದೇ ಗರ್ಭಿಣಿಯರು ತಲೆ ಕೆಡಿಸಿಕೊಳ್ಳೋ ಅಗತ್ಯ ಇಲ್ಲ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಎಲ್ಲರಿಗೂ ಕೂಡ ಈ ವಿಡಿಯೋನ ಅಗತ್ಯ ಇರುವವರಿಗೆ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗೋಕೆ ಮರಿಬೇಡಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು